ही ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಈ ಒಂದು ಸಜ್ಜಾಪುರ ಭಾಗವನ್ನು ಗಮನಿಸಿದಂತ ನಮ್ಮವರು ಸ್ಪಂದನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿ 140 ಬೆಡ್ ಆಸ್ಪತ್ರೆ ಈ ಭಾಗದಲ್ಲಿ ಸಮರ್ಪಕವಾಗಿ ಬಹಳ ಎಕ್ವಿಪ್ಡ್ ಮಿಷನರೀಸ್ ದೊಂದಿಗೆ ಈ ಸೂಪರ್ ಸ್ಪೆಷಲ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಟ್ರಾಫಿಕ್ ಸೆನ್ಸರ್ ಅನ್ನು ನೋಡಿದಾಗ ನಾವು ಸಜ್ಜಾಪುರದಿಂದ ಬೆಂಗಳೂರು ಕಡೆ ಹೋಗಬೇಕಾದ್ರೆ ಬಹಳ ಸಮಸ್ಯೆಗಳು 1 ಗಂಟೆ 2 ಗಂಟೆ ಜರ್ನಿ ಆಗ್ತಾ ಇತ್ತು ಯಾವಾಗಲೂ ಪೇಷಂಟ್ಸ್ ಗೆ ಜೀರೋ ಟ್ರಾಫಿಕ್ ಅಲ್ಲಿ ನಾವು ಕೇಳ್ಕೊಳಕ ಆಗೋದಿಲ್ಲ ಈ ಭಾಗದ ಡೆನ್ಸಿಟಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಈ ಡೆನ್ಸಿಟಿ ಪಾಪ್ಯುಲೇಷನ್ ಗೆ ಇಲ್ಲಿ ತಕ್ಕಂತ ಅಪಾರ್ಟ್ಮೆಂಟ್ ಗಳಿಗೆ ವಿಶೇಷವಾಗಿ ಸಜ್ಜಾಪುರದ ಹೋಬಳಿ ಈ ಭಾಗದಲ್ಲಿ ಹೊರ ರಾಜ್ಯದ ವಿದೇಶಿ ಪ್ರಜೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೆಚ್ಚು ಜನಸಂಖ್ಯೆ ಹೆಚ್ಚಾಗ್ತಾರೆ ಈ ಭಾಗಕ್ಕೆ ವೈದ್ಯರ ಸಸೂಚನೆ ಮತ್ತು ಆಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಸ್ಪಂದನ ಹಾರ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದಂಥ ಪ್ರವೀಣ್ ಅವರಿಗೆ ಮೋಹನ್ ಕುಮಾರ್ ಅವರಿಗೆ ವಿಶೇಷವಾದ ಅಭಿನಂದನೆ ಯಶಸ್ವಿಯಾಗಿ ಗಳಿಸಲಿ ಅಂತೇಳಿ ಹಾರೈಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ತೆ ನಮ್ಮ ಹೆಸರು ಯುವರಾಜ್ ಅಂತ ನಾನು ಸ್ಪಂದನ ಹಾರ್ಟ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಸಿಇಒ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ದಿವಸ ಸರ್ಜಾಪುರದ ಜನತೆಗೆ ಇವತ್ತು ಒಂದೆಲ್ಲ ಒಳ್ಳೆ ದಿವಸ ಅಂತ ಹೇಳ್ಬೋದು ಏಕೆಂದರೆ ಏನೇ ಒಂದು ಸಣ್ಣ ಒಂದು ಹಾರ್ಟ್ ರಿಲೇಟೆಡ್ ಇಶ್ಯೂ ಏನೇ ಒಂದು ಪ್ರಾಬ್ಲಮ್ ಆದ್ರೂ 20 ಕಿಲೋಮೀಟ್ರಿಂದ 25 ಕಿಲೋಮೀಟ್ರ್ ಅವರು ಟ್ರಾವೆಲ್ ಮಾಡ್ತಾ ಇದ್ದರು ಇಲ್ಲಿ ಈ ಹಾಸ್ಪಿಟ್ಲ್ ಇವಾಗ ಓಪನ್ ಆಗಿದೆ ಜನರಿಗೆ ತುಂಬ ಒಳ್ಳೆಯದಾಗುತ್ತೆ ಇನ್ಮೇಲೂ ಇರೋದು ವರ್ಕ್ ಮಾಡೋದು ಡಾಕ್ಟ್ರ್ಗಳೆಲ್ಲ ಎಲ್ಲ ಒಂದು 20 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋರು ಇದ್ದಾರೆ ಮತ್ತು ಹಾರ್ಟ್ ಮಾತ್ರ ಇಲ್ಲ 35 ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಇರುತ್ತೆ 35 ಡಿಪಾರ್ಟ್ಮೆಂಟ್ ಅಂದರೆ ಪೀಡಿಯಾಟ್ರಿಕ್ಸ್ ಆಗಿರಲಿ ಡಯಾಲಿಸಿಸ್ ಆಗಿರಲಿ ಏನೇ ಎಂಥತಕ್ಕ ಫೆಸಿಲಿಟಿ ಬೇಕಾದರೂ ಇಲ್ಲಿ ಸಿಗುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ನೊಂದು ನೋಡೋಕೆ ಹೋದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಚಾರ್ಜ್ ಮಾಡ್ತಾರಂತ ಜನ ತುಂಬ ಸಫರ್ ಆಗ್ತಾ ಇದ್ದಾರೆ ಈ ಸ್ಪಂದನ ಹಾಸ್ಪಿಟ್ಲು ಆ ಥರ ಇರಲ್ಲ ತುಂಬ ಜನಸೇವೆ ಥರ ಮಾಡಿಸ್ತಾ ಇದ್ದಾರೆ ಎಕನಾಮಿಕಲ್ ಪ್ರೈಸಲ್ಲಿ ಇಲ್ಲಿ ನಾವು ಸರ್ವಿಸನ್ನು ಆಫರ್ ಮಾಡ್ತಾ ಇರ್ತೀವಿ ನಿಮ್ಮ ಬೆಂಬಲವನ್ನು ಬೇಕು ಈ ಜನರ ಬೆಂಬಲವನ್ನು ನಮಗೆ ಬೇಕು ಒಳ್ಳೆಯದು ಶಿವಕುಮಾರ್ ಬಾಬು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಆನೇಕಲ್ ತಾಲೂಕು ಈಗ ಇವತ್ತು ಏನು ಶ್ರೀನಿವಾಸ ರೆಡ್ಡಿ ಚೇರ್ಮನ್ ಅವರು ಮತ್ತು ಮೋಹನ್ ಕುಮಾರ್ ಅವರು ಮತ್ತು ನಮ್ಮ ಸಿಇಒ ಯುವರಾಜ್ ಅವರು ಮತ್ತು ಎಲ್ಲ ಅವರ ಒಂದು ಸಂಗಡಿಗರು ಯಾರ್ಯಾರು ಇದ್ದಾರೆ ಎಲ್ರಿಗೂ ನಾನು ಮತ್ತೊಮ್ಮೆ ಅವ್ರಿಗೆ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಂದು ಎಮರೇನೆ ಊರು ಈ ಭಾಗದಲ್ಲಿ ಯಾವುದು ಆಸ್ಪತ್ರೆ ಇರಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಕೂಡ ಆ ಸೈಡಲ್ಲಿ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆಯೋಷ್ಟೊತ್ತಿಗೆ ಪಾಪ ತುಂಬ ನೋವಾಗಿತ್ತು ಬೆಡ್ ಇರಲಿಲ್ಲ ಇವ್ರು 150 ಬೆಡ್ ಇರೋದ್ರಿಂದ ಭಾಳ ಸಂತೋಷ ಆಯಿತು ಈ ಭಾಗದಲ್ಲಿ ಏನೇ ಬರಲಿ ಏನೇ ಸಮಸ್ಯೆ ಆಗಿರಲಿ ಇದೊಂದು ಇದೆ ಅಂತ ಹೇಳ್ಬಿಟ್ಟು ಈ ಆಸ್ಪತ್ರೆ ಸ್ಪಂದನ ಆಸ್ಪತ್ರೆ ಸ್ಪಂದಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಬಾಗಲೂರು ಬೇರಿಕೆ ಎಲ್ಲ ಹೋಗಿ ಬಂದಿದ್ದೀನಿ ಅಲ್ಲಿ ಕೂಡ ಯಾವುದೂ ಇಲ್ಲ ಅಲ್ಲಿಂದ ಇಲ್ಲಿಗೆ ಬಾಗಲೂರಿಗೆ ರೀಚ್ ಆಗ್ಬೋದು 20 ನಿಮಿಷಕ್ಕೆ ರೀಚ್ ಆಗ್ಬೋದು ಅಷ್ಟು ಚೆನ್ನಾಗಿದೆ ರೋಡು ಸೂಪರ್ ಚೆನ್ನಾಗಿದೆ ರೋಡು ರೀಚ್ ಆಗ್ಬೋದು ಎಲ್ಲ ಜನತೆನೂ ತಮಿಳ್ನಾಡು ಜನತೆನೂ ಕೂಡ ಸಾಕಷ್ಟು ಜನ ಉಪಯೋಗ ಮಾಡ್ಕೊಬೋದು ಈ ಆಸ್ಪತ್ರೆನ ಅದೇ ರೀತಿ ರಸ್ತೆ ಕೂಡ 2 ರಸ್ತೆ ಆಗ್ತಾ ಇದೆ ಈಗ ಡಬಲ್ ರೋಡ್ ಆಗ್ತಾ ಇದೆ ಭಾಳ ಖುಷಿ ಅಂದರೆ ಬೇಗ ರೀಚ್ ಆಗ್ಬೋದು ಮೈನ್ ರಸ್ತೆನಲ್ಲಿ ಇರೋದ್ರಿಂದ ಭಾಳ ಚೆನ್ನಾಗಿ ಪೇಷಂಟ್ ಬಂದು ಅಟೆಂಡ್ ಮಾಡಿ ಆರೋಗ್ಯವಂತರಾಗಿ ಆಗ್ಬೋದು
ಅದೇ ರೀತಿ ಎಲ್ಲ ಸ್ಪೆಷಾಲಿಟಿ ಇದೆ ಒಂದ್ಸರಿ ಹಾಸ್ಪಿಟಲ್ ಬಂದ್ರೆ ಈಗ ಬೇರೆ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ನಮ್ಮತ್ರ ಇಲ್ಲಿಲ್ಲ ಬೇರೆ ಕಡೆ ಹೋಗಿ ಅಂತಾರೆ ಬೆಡ್ ಅಡ್ಮಿಟ್ ಆಗಿರ್ತಾರೆ ಮತ್ತೆ ಹೋಗೋಕೆ ಪಾಪ ಕಷ್ಟ ಅದರಿಂದ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಅದರಿಂದ ಬಡವರಿಗೆ ಸ್ಪಂದಿಸ ಅಂತ ಆಸ್ಪತ್ರೆ ಅಂತ ಹೇಳಿ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಈ ಜನತೆ ತಾಲೂಕಿನ ಜನತೆಗೆ ಮತ್ತೆ ಹೊರ ರಾಜ್ಯಕ್ಕೆ ಮತ್ತೆ ಈ ಈ ಭಾಗದ ಸುತ್ತಮುತ್ತಲು 25 ಏನು ರೇಡಿಯಸ್ ಇದೆ ಎಲ್ಲರೂ ಚೆನ್ನಾಗಿ ಸಹಕಾರ ಮಾಡಿ ಆಸ್ಪತ್ರೆಗೆ ಸ್ಪಂದಿಸಿ ಮತ್ತೆ ಅವರನ್ನ ಚೆನ್ನಾಗಿ ಆರೋಗ್ಯವಂತರಾಗಿ ಮಾಡೋದಕ್ಕೆ ನಮ್ಮ ಒಂದು ಏನು ವೈದ್ಯರು ಇದ್ದಾರೆ ಅವರೆಲ್ಲರೂ ಸಹಕಾರ ಮಾಡ್ತಾರೆ ನಮ್ಮ ಸಿಇಒ ಸರ್ ಅಂತೂ ಯುವರಾಜ್ ಸರ್ ಅಂತೂ ಎಲ್ಲರಿಗೂ ಬೇಕಾದಂತವರು ಒಳ್ಳೆ ಹೃದಯವಂತರು ಅದಕ್ಕೆ ಎಲ್ಲ ಉಪಯೋಗಿಸ್ಕೊಂತಾರೆ ಅಂತ ಹೇಳಿಬಿಟ್ಟು ಈ ಒಂದು ಆಸ್ಪತ್ರೆಗೆ ಒಳ್ಳೆಯದಾಗಲಿ ಮತ್ತೆ ಇನ್ನಷ್ಟು ಬ್ರಾಂಚ್ಗಳು ಆಗಲಿ ಅಂತ ಹೇಳಿಬಿಟ್ಟು ನಾನೊಂದು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನೀವು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ಅತಿ ಹೆಚ್ಚು ವೇಗವಾಗಿ ಹರಡ್ತಕ್ಕಂಥದ್ದು ನೀವೇ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಮಾಡಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ಗ್ರಾಹಕರ ಸಂರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಈ ದಿನ ನಮ್ಮ ಸ್ಪಂದನ ಆಸ್ಪತ್ರೆಯನ್ನು ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರು ಉದ್ಘಾಟನೆ ಮಾಡಿ ತುಂಬ ಖುಷಿಯಿಂದ ಇದ್ದರು ನಾನು ನೋಡ್ತಾ ಇದ್ದೆ ತುಂಬ ಖುಷಿಯಿಂದ ಇದ್ದರು ಈ ಸಾಲುಮರದ ತಿಮ್ಮಕ್ಕನವರ ಆಶೀರ್ವಾದವನ್ನು ಇಲ್ಲಿಗೆ ಬಂದಂತಹ ಪ್ರತಿ ಒಬ್ಬ ವ್ಯಕ್ತಿಯೂ ಪಡೆದಿದ್ದಾರೆ ಇವತ್ತು ಅದೊಂದು ನಮಗೆ ಆತ್ಮಸಂತೋಷ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಲ್ಲಿ ಅತಿ ಮುಖ್ಯವಾದ ಎಲ್ಲ ಗಣ್ಯರು ಇಲ್ಲಿಗೆ ಬಂದು ಈ ಆಸ್ಪತ್ರೆಯನ್ನು ನೋಡಿ ಮತ್ತು ಈ ಆಸ್ಪತ್ರೆಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಿಇಒ ಆದಂತಹ ಯುವರಾಜ್ ಸರ್ ಆಗ್ಬೋದು ನವೀನ್ ಬಾಬು ಸರ್ ಶ್ರೀನಿವಾಸ ಗೌಡ ಸರ್ ಆಗ್ಬೋದು ಈ ಆಸ್ಪತ್ರೆಗೋಸ್ಕರ ತುಂಬ ಶ್ರಮವನ್ನು ಪಟ್ಟಿದ್ದಾರೆ ಆದ್ದರಿಂದ ಈ ಭಾಗದ ಎಲ್ಲ ಜನರು ಈ ಆಸ್ಪತ್ರೆಯ ಒಂದು ಉಪಯೋಗಗಳನ್ನು ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಂತರಾಗಬೇಕು ಅಂತ ಹೇಳಿಬಿಟ್ಟು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಸರ್ಜಾಪುರದ ಹತ್ರ ನಮ್ಮ ಸ್ಪಂದನ ಆಸ್ಪತ್ರೆ ಅಂದರೆ ಸ್ಪಂದನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಪಂದನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಇವತ್ತಿಲ್ಲಿ ಬಂದು ಭಾಗವಹಿಸಿದ್ದೀವಿ ನಮಗಿದು ಇಲ್ಲಿ ಆನೇಕಲ್ ತಾಲೂಕಲ್ಲಿದ್ದರೂ ಕೂಡ ನಮ್ಮ ಹೊಸಕೋಟೆ ತಾಲೂಕಿಗೆ ಅತ್ಯಂತ ಸಮೀಪವಾದಂಥ ಒಂದು ಆಸ್ಪತ್ರೆ ನಮ್ಮಲ್ಲೀಗ ಇವತ್ತೇನು ನಮ್ಮಲ್ಲಿ ಇರೋಂಥ ಜನಾಂಗಕ್ಕೆ ಇವತ್ತು ಟ್ರೀಟ್ಮೆಂಟ್ ಬೇಕಂದರೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗೆ ಅವ್ರು ಸುಮಾರು 20-30 ಕಿಲೋಮೀಟರ್ ದೂರವಾಗಿ ಹೋದರೆ ಮಾತ್ರ ಅವ್ರಿಗೆ ಇಂಥ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಇಂಥ ಒಂದು ಸೌಲಭ್ಯಗಳಿರೋಂಥ ಒಂದು ಆಸ್ಪತ್ರೆಯನ್ನು ಜನಕ್ಕೆ ಹತ್ತಿರವಾಗಿ ಮಾಡಿ ವಿಶೇಷವಾಗಿ ನಾನು ಇಲ್ಲಿ ಬೇಸ್ಮೆಂಟಿಂದ ಹಿಡಿದು ಟಾಪ್ ಫ್ಲೋರ್ 4ನೇ ಮಾಡಿಯವರೆಗೂ ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದಿದ್ದೀನಿ ಯಾವ ಒಂದು ಕಾರ್ಪೊರೇಟ್ ಆಸ್ಪತ್ರೆ ಇವತ್ತು ನಾವು ನೋಡ್ತೀವಿ ಮಣಿಪಾಲ್ ಆಗಿರ್ಬೋದು ಕೊಲಂಬಿಯಾ ಏಷ್ಯಾ ಆಗಿರ್ಬೋದು ಜಯದೇವ್ ಆಗಿರ್ಬೋದು ಈ ಥರ ಕಾರ್ಪೊರೇಟ್ ಆಸ್ಪತ್ರೆಗಳು ಯಾವಿವೆ ಆ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಯಾವ ರೀತಿಯಲ್ಲಿ ಕೂಡ ಕಡಿಮೆ ಇಲ್ಲದಿದ್ದಂಥ ಒಂದು ಸುಸರ್ಜಿತವಾದಂಥ ಒಂದು ವ್ಯವಸ್ಥೆನ ಇಲ್ಲಿ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ದಾರೆ ಪೇಷೆಂಟ್ಗಳಿಗೆ ಸಂಪೂರ್ಣವಾಗಿ ನೀವು ಒಳಗಡೆಯಿಂದ ಬಂದು ಗುಣಮುಖರಾಗಿ ಹೊರಗಡೆ ಹೋಗೋದಕ್ಕೆ ಯಾವ್ಯಾವ ರೀತಿಯಾದಂಥ ನಿಮಗೆ ಸೌಲಭ್ಯಗಳು ಬೇಕು ಎಲ್ಲವನ್ನೂ ಕೂಡ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ವಿಶೇಷವಾಗಿ ನನಗೆ ಸಂತೋಷ ಏನಾಗಲಂದರೆ ಬೇರೆಯವ್ರ ಬಿಲ್ಲಿಂಗ್ ಏನು ಮಾಡ್ತಾರೋ ಅದರಲ್ಲಿ ಸುಮಾರೊಂದು 30-40% ಕಡಿಮೆ ಬೆಲೆಯಲ್ಲೇ ಇವತ್ತು ಅದೇ ಒಂದು ಗುಣಮಟ್ಟವಾದಂಥ ಟ್ರೀಟ್ಮೆಂಟ್ನ ಇವತ್ತು ಮಾಡಿಕೊಡ್ತಾ ಇದ್ದಾರೆ ಎಕ್ವಿಪ್ಮೆಂಟ್ಗಳನ್ನ ನಾವು ನೋಡಿದ್ರೆ ಎಲ್ಲವನ್ನೂ ಕೂಡ ವಿದೇಶಿಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲೇ 2-3 ಎಕ್ವಿಪ್ಮೆಂಟ್ ಬೆರಳೆಣಿಕೆಯಷ್ಟು ಎಕ್ವಿಪ್ಮೆಂಟ್ ಏನಿದೆ ಆ ಬೆರಳೆಣಿಕೆಯಷ್ಟು ಎಕ್ವಿಪ್ಮೆಂಟಲ್ಲಿ ಒಂದು ಎಕ್ವಿಪ್ಮೆಂಟ್ ಇಲ್ಲಿ ಬಂದಿದೆ ಈ ರೀತಿಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಬಡ ಕುಟುಂಬಗಳು ರೈತ ಕುಟುಂಬಗಳಲ್ಲಿರ್ತಕ್ಕಂಥ ಯಾರು ಇವತ್ತು ಪೇಷೆಂಟ್ಗಳಿರ್ತಾರೆ ಅವ್ರಿಗೆ ಅನುಕೂಲವಾದಂಥ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ ಮಾಡಿದಂಥ ಇಲ್ಲಿರ್ತಕ್ಕಂಥ ಎಲ್ಲ ತಂಡದವರು ಇಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟ್ರುಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಅಟೆಂಡರ್ಗಳು ನರ್ಸ್ಗಳು ವಾರ್ಡ್ ಬಾಯ್ಗಳು ಇವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಆಸ್ಪತ್ರೆ ಇದೇ ರೀತಿಯಲ್ಲಿ ಇವತ್ತು ನಾವು ಕಂಡಂಗೆ ಕಣ್ಮುಂದೆನೆ ಸುಮಾರೊಂದು 30 ಬೆಡ್ ಆಸ್ಪತ್ರೆ ಇದ್ದಿದ್ದು 6 ವರ್ಷದಲ್ಲಿ ಇವತ್ತು 140 ಬೆಡ್ ಆಸ್ಪತ್ರೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ 1000 ಬೆಡ್ ಇರೋಂಥ ಆಸ್ಪತ್ರೆ ಆಗಿ ಬೆಳವಣಿಗೆ ಆಗಲಿ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಮನಸ್ಪೂರ್ವಕವಾಗಿ ಶುಭಾನ ಬೆಳವಣಿಗೆನ ಹಾರೈಸ್ತಾ ಇವತ್ತು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಹರ್ಷಿಸ್ತಾ ನಮ್ಮನ್ನು ಕರೆ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಸಂದರ್ಭದಲ್ಲಿ. ನೀವು ಡಾಕ್ಟರ್ ಆಗಬೇಕು.